ನಾನು ವಿಜಯಭಾಸ್ಕರ್ ಅಂತ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸಾರಿಗೆ ನಿಗಮಗಳಲ್ಲಿ 6 ಸಂಘಟನೆಗಳು ಒಟ್ಟಿಗೆ ಕೂಡಿ ಜಂಟಿ ಕ್ರಿಯಾ ಸಮಿತಿ ಅಂಥೇಳಿ ಒಂದು ವೇದಿಕೆಯನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ. ನಾವು ನಮ್ಮ 6 ಸಂಘಟನೆಗಳ ಪರವಾಗಿ ಸರ್ಕಾರ ಮತ್ತು ಆಡಳಿತ ವರ್ಗದ ಮುಂದೆ ಸಾರಿಗೆ ಕಾರ್ಮಿಕರ ಪರವಾಗಿ 13 ಬೇಡಿಕೆಗಳ ಒಂದು ಚಾರ್ಟರನ್ನು ಸಬ್ಮಿಟ್ ಮಾಡಿದ್ದೀವಿ. ಇವತ್ತು ನಾವು 8/8/2022 ತಾರೀಕು ಚಾರ್ಟರ್ ಕೊಟ್ಟರೂ ಸಹ ಇದುವರೆಗೂ ಸರ್ಕಾರ ಮಾತುಕತೆಯನ್ನು ಪ್ರಾರಂಭ ಮಾಡಿಲ್ಲ. ಮಾತುಕತೆ ಆರಂಭ ಮಾಡೋಕ್ಕೆ ಇವರಿಗೆ ಸಾರಿಗೆ ನಿಗಮಗಳ ಆಡಳಿತ ವರ್ಗಕ್ಕೆ ಅನುಮತಿ ಕೊಟ್ಟಿಲ್ಲ. ಅದರಿಂದಾಗಿ ಇವತ್ತು ಒಂದು ಥರದ ಜನರಲ್ಲಿ ಒಂದು ಥರದ ಒಂದು ನಿರಾಶಾ ಭಾವನೆ ಬರ್ತಾ ಇದೆ. ಈ ನಿರಾಶಾ ಭಾವನೆ ಆಕ್ರೋಶ ಆಗಲಿಕ್ಕೆ ಮೊದಲು ಸರ್ಕಾರ ಮತ್ತು ಆಡಳಿತ ವರ್ಗ ಎಚ್ಚೆತ್ತುಕೊಂಡು ಈ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಮಾಡಿ ಅವರು ಇದನ್ನು ಇತ್ಯರ್ಥಪಡಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ಈ ವಿಚಾರದ ಬಗ್ಗೆ 3 ರಾಜ್ಯ ಮಟ್ಟದ 3 ಸಮಾವೇಶಗಳನ್ನ ಮಾಡಿದ್ದೀವಿ. ಒಂದು ರಾಜ್ಯ ಮಟ್ಟದ್ದು, ಇನ್ನು 2 ನಿಗಮ ಮಟ್ಟದ್ದು. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಆಯಿತು. ಗುಲ್ಬರ್ಗ ಮತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ವಿಭಾಗ ಮಟ್ಟದ ವಲಯ ಮಟ್ಟದ ಸಮಾವೇಶಗಳನ್ನ ನಾವು ಮಾಡಿದ್ದೀವಿ. ಮತ್ತು ಇನ್ನು ಮುಂದೆ ಎಲ್ಲ ಡಿವಿಷನ್ಗಳಲ್ಲೂ ಮುಂದೇನೂ ಈ ರೀತಿ ಜಾಗೃತಿ ಸಮಾವೇಶಗಳನ್ನ ನಾವು ಮಾಡ್ತೀವಿ. ಆ ಮೂಲಕ ಇವತ್ತು ಕಳೆದ ಮುಷ್ಕರದ ಸಂದರ್ಭದಲ್ಲಿ ಏನು ವಿಕ್ಟಿಮೈಸೇಷನ್ ಆಯಿತು, ಅದರಿಂದ ಇವತ್ತು ನೊಂದಿರತಕ್ಕಂಥ ಕಾರ್ಮಿಕರು ಮತ್ತು ಅಂಜಿರತಕ್ಕಂಥ ಕಾರ್ಮಿಕರಲ್ಲಿ ಒಂದು ನೈತಿಕ ಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬಿ ಮತ್ತೆ ಅವರನ್ನು ನಾವು ಹೋರಾಟಕ್ಕೆ ಇಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿಕ್ಕೆ ಮೊದಲು ಸರ್ಕಾರ ನಮ್ಮ ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಬೇಡಿಕೆಗಳು ಮತ್ತು ಕೆಲಸಗಾರರ ನ್ಯಾಯಸಮ್ಮತವಾದಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮುಂದಾಗಬೇಕು ಅಂಥೇಳಿ ವಿನಂತಿ ಮಾಡ್ತೀವಿ. ಒಂದು ವೇಳೆ ಅಂಥ ಕೆಲಸಕ್ಕೆ ಸರ್ಕಾರ ಮತ್ತೂ ಉಪೇಕ್ಷೆ ಮಾಡಿದರೆ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿತೀವಿ ಅಂಥೇಳಿ ನಾವು ಈ ಬಗ್ಗೆ ಈ ಮೂಲಕ